ಹಾಗಾಗಿ ಅಂತಹ ಬದುಕನ್ನು ನಾವು ಬದುಕಬೇಕು ಅಂತ ಬದುಕನ್ನು ಬದುಕಬೇಕು ಬದುಕಿದರೆ ಒಂದು ಅದ್ಭುತವಾದ ಭಾವ ಬರುತ್ತೆ ಬದುಕೊಂದು ಅವಕಾಶ ಅಪರ್ಚುನಿಟಿ ಸರಿಯಾಗಿ ಬಳಸ್ಕೊಂಡ್ರೆ ಆಗೊಂದು ಭಾವ ಬರುತ್ತೆ ಆ ಭಾವ ಹೇಗಿರುತ್ತೆ ಅಂದರೆ ಅವನನ್ನು ಬಿಟ್ಟು ನಾವಿಲ್ಲ ಅನ್ನೋ ತರಹ ಇರುತ್ತೆ ಅವನು ನಮ್ಮನ್ನು ಬಿಟ್ಟಿರೋದಿಲ್ಲ ನಾವು ಅವನನ್ನು ಬಿಟ್ಟಿರೋದಿಲ್ಲ ಒಂದು ಬಗೆಯ ಅದ್ವೈತ ಒಂದು ಬಗೆಯ ಅವಿನಾಭಾವ ಬಂದ್ಬಿಡುತ್ತೆ ಅದು ಕೊನೆಯ ಕ್ಷಣ ಏನು ಇಡೀ ಜೀವನ ಇರುತ್ತೆ ಇಡೀ ಜೀವನ ಏನು ಜನ್ಮ ಜನ್ಮಕ್ಕೂ ಕೂಡ ಅನಿವೃತ್ತವಾಗ್ತದೆ ಆ ಭಾವ ಜನ್ಮ ಜನ್ಮಕ್ಕೂ ಮೈ ದಾಸ ತುಮಾರು ಎನ್ನುವ ಹಾಗೆ ಬಂದ್ಬಿಡ್ತದೆ ಅದನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅವನು ಹೇಗೆ ಹೇಳ್ತಾನೆ ನೀವು ಆಲೋಚನೆ ಮಾಡಿ ಯಾರು ಇನ್ನೊಬ್ಬ ವ್ಯಕ್ತಿಯನ್ನು ನೆನೆಸಿ ಅವನ ದಾಸನಾಗೋದನ್ನು ನೀವು ಊಹಿ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಾಗ ನಿಮ್ಮ ಪಕ್ಕದ ನೀವು ದಾಸರಾಗಿರ್ತೀರ ಕೊನೆವರೆಗೂ ಇಲ್ವೇ ಇಲ್ಲ ಈ ಭಾವ ಹೇಗ್ ಬರ್ತದೆ ಹಾಗಾದ್ರೆ ಯಾವುದೋ ಒಂದಕ್ಕೆ ಅಡಿಯಾಳಾಗಿ ಅದಕ್ಕೆ ಎಲ್ಲವನ್ನೂ ಕೊಟ್ಟುಕೊಂಡು ನಾವಿರ್ಬೇಕು ಅನ್ನೋ ಭಾವ ಹೇಗ್ ಬರುತ್ತೆ ಹೇಗ್ ಬರುತ್ತೆ ಅಂದ್ರೆ ಸಾರ್ಥಕ ಬದುಕನ್ನು ಬದುಕಿದ್ರ ಫಲವಾಗಿ ಪಕ್ಕು ಮನಸ್ಸು ಹಾಗೆ ಭಾವಿಸುತ್ತೆ ನೀನ್ ಬೇಕು ನಿನ್ ಜೊತೆಗೆ ನಾನು ಇರಬೇಕು ಹೇಗಿದ್ರೂ ಚಿಂತೆ ಇಲ್ಲ ದಾಸನಾದ್ರೂ ಚಿಂತೆ ಇಲ್ಲ ಇನ್ನೇನಾದ್ರೂ ಚಿಂತೆ ಇಲ್ಲ ನಿನ್ ಜೊತೆಗೆ ನಾವು ಇರಬೇಕು ಈ ದಾಸಭಾವ ತುಂಬ ಸುಖ ಯಾಕೆ ಅಂದ್ರೆ ಎಲ್ಲ ಅವನದ್ದೇ ಜವಾಬ್ದಾರಿ ನಮ್ದೇನಿಲ್ಲ ನಿಂದೇ ಎಲ್ಲ ಎಲ್ಲ ನಿನ್ನದೇ ಎನ್ನುವ ಭಾವ ನಂದೇನಿಲ್ಲ ತುಂಬಾ ಸುಂದರವಾಗಿರ್ತಕ್ಕಂಥ ಭಾವ ಇದನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಜನ್ಮ ಜನ್ಮ ಕೋಮಿ ದಾಸ ತುಮಾರು ಕರುಣಾಕರ್ ಅಬ ಮುರಾರಿ ಭವಸಾಗರ ಜಲ ತರನ ಕಠಿಣ ದಾಟೋದು ಅತಿ ಕಠಿಣ ಕಷ್ಟ ಹೇಗೆ ದಾಟೋದು ಅಂದ್ರೆ ಅವನ ದಾಸನಾದ್ರಾಯ್ತು ಅವನ ಸ್ಮರಣೆಯ ನೌಕೆಯನ್ನ ಏರಿದರಾಯ್ತು ಮುಂದಿನದು ತಾನೇ ತನಗಾಗುವಂಥದ್ದು ಎಂತ ಪಾಪಿಯಾಗಿರ್ಲಿ ಮೈ ಗುಣಹೀನ ದೋಷ ಪರಿಪೂರ್ಣ ಅಪನಿ ಅದ್ಭುತವಾಗಿರ್ತಕ್ಕಂಥ ಭಾವ ಹಾಗಾಗಿ ನೀವು ಸರಿಯಾದ ಜೀವನವನ್ನು ಜೀವಿಸಿದರೆ ಸರಿಯಾದ ಭಾವನೆ ತಾನೇ ತನಗೆ ಬರ್ತದೆ ಉತ್ತಮೋತ್ತಮ ಕರ್ಮದ ಉತ್ತಮೋತ್ತಮ ಬದುಕಿನ ಫಲ ಏನಂದ್ರೆ ಇಂಥ ಭಾವ